ತಮ್ಮ ಉದ್ಘಾಟನಾ ನುಡಿಯಲ್ಲಿ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ತಿನ ಧ್ಯೇಯೋದ್ದೇಶ ಮಹತ್ವ ಹಾಗೂ ಯುವಕರಿಗೆ ವಿವೇಕಾನಂದರ ಕರೆಯ ಬಗ್ಗೆ ನಮಗೆಲ್ಲ ತಿಳಿಸಿಕೊಟ್ಟ ಪರಮ ಪೂಜ್ಯ ಮುಕ್ತಿದಾನಂದಜಿ ಮಹಾರಾಜರವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೀಗ ಯುವ ಸಮ್ಮೇಳನದ ಮೊದಲನೇ ಉಪನ್ಯಾಸ ವಿದ್ಯಾರ್ಥಿ ಜೀವನದಲ್ಲಿ ವಿಧೇಯತೆಯ ಪಾತ್ರ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಬೇಕಾಗಿ ಶ್ರೀ ಸ್ವಾಮಿ ವೀರೇಶಾನಂದಜಿ ಸರಸ್ವತಿ ಮಹಾರಾಜರವರನ್ನು ವಿನಂತಿಸುತ್ತೇನೆ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ದಯವಿಟ್ಟು ಎಲ್ಲರೂ ಕೂಡ ಹೇಳಿ, ಹೇಳ್ಕೊಟ್ಟಿದ್ದನ್ನು ದಯವಿಟ್ಟೆಲ್ಲ ಹೇಳಬೇಕು. ಯಾ ದೇವಿ ಸರ್ವಭೂತೇಷು ಯಾ ದೇವಿ ಸರ್ವಭೂತೇಷು. ಇನ್ನು ಜೋರಾಗಿ ಬರಬೇಕು. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ. ನಮಸ್ತ ಭಗವಂತನನ್ನು ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಂಡು, ಪ್ರೀತಿಯ ಬಂಧುಗಳೇ, ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ ಅನ್ನುವ ರಾಮಕೃಷ್ಣ ಮಹಾಸಂಘದ ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ಸಂಸ್ಥೆಯ 8ನೇ ವಾರ್ಷಿಕೋತ್ಸವದ ಪ್ರಥಮ ಕಾರ್ಯಕ್ರಮ ಈ ವಿವೇಕಾನಂದ ಯುವ ಸಮ್ಮೇಳನ. ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜನೀಯ ಶ್ರೀಮತ್ ಸ್ವಾಮಿ ಜಿತಕಾಮಾನಂದಜಿಯವರೇ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿದ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಮುಕ್ತಿದಾನಜಿ ಮಹಾರಾಜರವರೇ, ಕಲ್ಕತ್ತಾ ರಾಮಕೃಷ್ಣ ಮಿಷನ್ನಿನ ಪ್ರತಿನಿಧಿಯಾಗಿ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸ್ವಾಮಿ ತ್ಯಾಗರಾಜಾನಂದಜಿ ಮಹಾರಾಜರವರೇ, ತಮಗೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪೂಜ್ಯ ಸ್ವಾಮಿ ಬೋಧಸ್ವರೂಪಾನಂದಜಿ, ಪೂಜ್ಯ ಸ್ವಾಮಿ ತ್ಯಾಗೀಶ್ವರಾನಂದಜಿ, ಪೂಜ್ಯ ಸ್ವಾಮಿ ಪ್ರಕಾಶಾನಂದಜಿ ಮತ್ತು ಪೂಜ್ಯ ಸ್ವಾಮಿ ಮಂಗಳನಾಥಾನಂದಜಿಯವರೇ, ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪೂಜ್ಯ ಯತಿಗಳೇ, ಪೂಜ್ಯ ಮಾತಾಜಿಯವರುಗಳೇ, ಮತ್ತು ನನ್ನ ಪ್ರೀತಿ ವಿಶ್ವಾಸ, ನನ್ನ ಹೃದಯಕ್ಕೆ ಹತ್ತಿರವಾದ ಈ ದೇಶದ ಭವಿಷ್ಯವಾದಂತಹ ಎಲ್ಲ ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಶುಭಾಶಯಗಳು. ಈ ಕಾರ್ಯಕ್ರಮ ನಾವು ನೆನಪಿನಲ್ಲಿಟ್ಕೊಳ್ಬೇಕು. ನನಗೀಗಾಗಲೇ ಒಂದು ಚೀಟಿ ಬಂತು, ಸ್ವಾಮೀಜಿ ಮೊಬೈಲ್ನಲ್ಲಿ ತುಂಬ ಮಕ್ಕಳು ಎಂಗೇಜ್ ಆಗಿದ್ದಾರೆ ಅಂತ. ನೋಡಿ, ಚೀಟಿ ಬಂತು. ಚೀಟಿ ಬಂತು ಅಂತಲೇ ನಾನು ಹೇಳಬೇಕಾಗಿಲ್ಲ, ನೀವು ಹೇಗೆ ನಡ್ಕೊಳ್ತೀರಿ ಅನ್ನೋದು ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ. ಭಾಳ ಸ್ಪಷ್ಟವಾಗಿ ಟೆಕ್ನಾಲಜಿ ನಿಮ್ಮನ್ನು ಹಿಡ್ಕೊಡ್ತಾ ಇದೆ. ನೀವು ಮನೆಯಿಂದ ಕಾಲೇಜಿಗೆ ಬಂದ್ರಿ, ಕಾಲೇಜಿನಿಂದ ಕಾರ್ಯಕ್ರಮಕ್ಕೆ ಬಂದರೆ ಹೊರತು ಕಾಲ ಕಳೆಯೋಕ್ಕೆ ಬರಲಿಲ್ಲ. ಆದ್ದರಿಂದ ಸೆಲ್ಫ್ ಇಂಪೋಸ್ಡ್ ಡಿಸಿಪ್ಲಿನ್ ಅಂತ ಒಂದಿದೆ, ನಿಮ್ಮ ಮೇಲೆ ನೀವೇ ಶಿಸ್ತನ್ನು
ಸ್ವಇಚ್ಛೆಯಿಂದ ಹೇರಿಕೋಬೇಕು. ಈ ಒಂದೆರಡು ಗಂಟೆಗಳ ಕಾಲ ನಿಮ್ಮ ಬದುಕನ್ನು ಬದಲಾಯಿಸುವಂತಹ ಅತ್ಯಮೂಲ್ಯ ವಿಚಾರಗಳು ಈ ವೇದಿಕೆಯಿಂದ ಬರುತ್ತೆ. ನಾವೆಲ್ಲ ನಿಮ್ಮ ಹಾಗೆ ನ್ಯಾಷನಲ್ ಕಾಲೇಜ್ನಲ್ಲಿ ಓದಬೇಕಾದ್ರೆ ನಮಗಿಂಥ ವಿಚಾರಗಳು ಸಿಗ್ತಾ ಇತ್ತು, ಯೂನಿವರ್ಸಿಟಿಯಲ್ಲಿ ಓದಿದಾಗ ಸಿಗ್ತಾ ಇತ್ತು. ಆದರೆ ಇವತ್ತು ನಿಮಗೆ ಸಮಾಜದಲ್ಲಿ ಇಂತಹ ವಿಷಯಗಳು ಸಿಗೋದು ಬಹಳ ಅಪರೂಪ. ಆದರೆ ಇಂಥ ವಿಷಯಗಳು ದೊರೆತಾಗ ಇದನ್ನು ನೀವು ಸದುಪಯೋಗ ಮಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಮಾತು ಹೇಳಿ ನಾನು ಉಪನ್ಯಾಸಕ್ಕೆ ಬರ್ತೇನೆ. ಏನದು ಅಂತಂದರೆ, ಇಂತಹ ಉತ್ತಮವಾದ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂತಹ ಸನ್ನಿವೇಶಗಳನ್ನು ನಾವು ನಿರ್ಲಕ್ಷಿಸಿದರೆ, ಅದನ್ನು ಉಪೇಕ್ಷಿಸಿದರೆ, ಅದರ ಕಡೆಗೆ ಗಮನ ಕೊಡದೇ ಇದ್ದರೆ, ನೀವು ನಿಮ್ಮಿಂದ ಆಚೆಗಿರ್ತಕ್ಕಂಥ ಜನಕ್ಕೆ ನೀವು ಕಣ್ತಪ್ಪಿಸ್ತಾ ಇದ್ದೀರಿ, ನಮ್ಮನ್ನು ನೀವು ಎಲ್ಲೋ ಒಂದು ಕಡೆ ಕನ್ವಿನ್ಸ್ ಮಾಡಿಬಿಟ್ಟು ಬಿಹೇವ್ ಮಾಡ್ತಿದ್ದೀರಿ ಅಂತಲ್ಲ. ಇದು ಅನ್ಯ ವಂಚನೆ ಅಲ್ಲ, ಇದು ಆತ್ಮವಂಚನೆ. ನಿಮಗೆ ನೀವೇ ಮೋಸ ಮಾಡ್ಕೊಂಡು ಹಾಗಾಗತ್ತೆ. ಇಲ್ಲಿವರೆಗೂ ಬಂದು ಈ ವಿಚಾರಗಳನ್ನು ನೀವು ಕೇಳಲಿಲ್ಲ ಅಂದರೆ, ಈ ವಿಚಾರಗಳ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ, ಇದು ಆತ್ಮವಂಚನೆ ಅಂತ ಕರೆಯಲ್ಪಡುತ್ತೆ. ವಿವೇಕಾನಂದರು ಹೇಳ್ತಾರೆ, ಇಟ್ ಈಸ್ ಅನ್ಎಥಿಕಲ್ ಅಂಡ್ ಸೂಯಿಸೈಡಲ್ ಅಂತ. ಅದು ಖಂಡಿತ ನಿಮ್ಮಿಂದ ಆಗಬಾರ್ದು. ಆ ನಿಟ್ಟಿನಲ್ಲಿ ಈ ಸಭೆ ನಿಮ್ಮ ಮುಂದೆ ಇಡುವಂತಹ ಮಾತುಗಳನ್ನು, ಪೂಜ್ಯರೆಲ್ಲರೂ ಮಾತನಾಡೋರಿದ್ದಾರೆ, ಈ ಮಾತುಗಳನ್ನು ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ನೀವು ಸ್ವೀಕರಿಸಬೇಕು. ನನ್ನ ಪಾಲಿಗೆ ಒಂದು ವಿಶೇಷವಾದ ವಿಷಯವನ್ನು ಕೊಟ್ಟಿದ್ದಾರೆ. ಏನದು ಗಮನಿಸಿ, ವಿದ್ಯಾರ್ಥಿ ಜೀವನದಲ್ಲಿ ವಿಧೇಯತೆಯ ಪಾತ್ರ, ವಾಟ್ ಈಸ್ ದಿ ರಿಲೆವೆನ್ಸ್ ಆಫ್ ಒಬಿಡಿಯನ್ಸ್ ಇನ್ ಸ್ಟೂಡೆಂಟ್ ಹುಡ್ ಡೇಸ್, ವಾಟ್ ಈಸ್ ದಿ ಎಕ್ಸಾಕ್ಟ್ ರಿಲೆವೆನ್ಸ್ ಆಫ್ ಒಬಿಡಿಯನ್ಸ್. ಇಷ್ಟೊತ್ತು ನಾನೇನು ಇಂಟ್ರಡಕ್ಟರಿ ವರ್ಡ್ಸ್ ಹೇಳಿದೆ, ಈಗಾಗಲೇ ನನ್ನ ಉಪನ್ಯಾಸ ಪ್ರಾರಂಭ ಮಾಡಿದೆ ನಾನು. ಯು ಮಸ್ಟ್ ಬಿ ಒಬಿಡಿಯಂಟ್ ಇನ್ ದಿ ಬಿಗಿನಿಂಗ್ ಇಟ್ ಸೆಲ್ಫ್. ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ದಟ್ ಒಬಿಡಿಯನ್ಸ್ ಈಸ್ ನಾಟ್ ಸ್ಲೇವರಿ. ಒಬಿಡಿಯನ್ಸ್ ಈಸ್ ನಾಟ್ ಸ್ಲೇವರಿ. ಅಟ್ ದ ಸೇಮ್ ಟೈಮ್ ಸಿಂಪ್ಲಿಸಿಟಿ ಈಸ್ ನಾಟ್ ಪಾವರ್ಟಿ. ಇದನ್ನು ಗಮನಿಸಿ, ಈ ಮಾತುಗಳನ್ನು ಗಮನಿಸಿ. ಈ ನಿಟ್ಟಿನಲ್ಲಿ ನಿಮ್ಮ ಬದುಕಿನಲ್ಲಿ ವಿಧೇಯತೆಯ ಮಹತ್ವವನ್ನು ಕುರಿತು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ನಮಗೆಲ್ಲರಿಗೂ ಗೊತ್ತಿದೆ, ಎಜುಕೇಷನ್ ಅಂತಂದರೆ ಲಿಟರಸಿ ಪ್ರೋಗ್ರಾಮ್ ಅಲ್ಲ. ಇಫ್ ಯು ನೋ ಜಸ್ಟ್ ರೀಡಿಂಗ್ ಅಂಡ್ ರೈಟಿಂಗ್, ದ ವರ್ಲ್ಡ್ ವಿಲ್ ನಾಟ್ ಕನ್ಸಿಡರ್ ಯು ಆಸ್ ಎ ಎಜುಕೇಟೆಡ್ ಮ್ಯಾನ್. ಆಲ್ವಿನ್ ಟಾಫ್ಲರ್ ಹೇಳ್ತಾನೆ, ಇಫ್ ಯು ಕ್ಯಾನ್ ಆರ್ಗನೈಸ್ ಯುವರ್ ನಾಲೆಡ್ಜ್ ಪ್ರಾಪರ್ಲಿ ಇನ್ ಅಡಿಷನ್ ಟು ಯುವರ್ ಕೆಪಾಸಿಟಿ ಟು ರೀಡ್ ಅಂಡ್ ರೈಟ್ ಅಂಡ್ ಥಿಂಕ್, ದೆನ್ ಓನ್ಲಿ ಯು ಆರ್ ಕನ್ಸಿಡರ್ಡ್ ಆಸ್ ಎಜುಕೇಟೆಡ್. ಯು ಮೇ ಬಿ ನೋಯಿಂಗ್ ಹೌ ಟು ರೀಡ್, ಯು ಮೇ ಬಿ ಅನ್ ಎಕ್ಸ್ಪರ್ಟ್ ಇನ್ ರೈಟಿಂಗ್, ಯು ಮೇ ಬಿ ಎ ಮ್ಯಾನ್ ಆಫ್ ನಾಲೆಡ್ಜ್, ಬಟ್ ದಿ ಅಲ್ಟಿಮೇಟ್ ಚಾಲೆಂಜ್ ಬಿಫೋರ್ ಯು ಈಸ್ ಆರ್ ಯು ಕೇಪಬಲ್ ಆಫ್ ಬ್ಯೂಟಿಫುಲ್ಲಿ ಅಂಡ್ ಪ್ರಾಪರ್ಲಿ ಅರೇಂಜಿಂಗ್ ಯುವರ್ ನಾಲೆಡ್ಜ್. ಕ್ಯಾನ್ ಯು ಆರ್ಗನೈಸ್, ಕ್ಯಾನ್ ಯು ಪ್ರಾಪರ್ಲಿ ಆರ್ಗನೈಸ್ ಯುವರ್ ನಾಲೆಡ್ಜ್, ದೆನ್ ಓನ್ಲಿ ಯು ಆರ್ ಎಜುಕೇಟೆಡ್ ಇನ್ ದ ಟ್ರೂಯೆಸ್ಟ್ ಸೆನ್ಸ್. ನೋಡಿ, ಆರ್ಗನೈಸಿಂಗ್ ಅವರ್ ನಾಲೆಡ್ಜ್ ಇದು ನಮಗೆ ಬರಬೇಕಾ? ವಿ ಮಸ್ಟ್ ರಿಮೈನ್ ಒಬಿಡಿಯಂಟ್ ಆಲ್ ಥ್ರೂ ಅವರ್ ಲೈಫ್. ಇದನ್ನು ಮರೀಬಾರ್ದು ನಾವು. ಆ ನಿಟ್ಟಿನಲ್ಲಿ ಕೆಲವು ಟಿಟ್ಬಿಟ್ಸ್ ನಿಮಗೆ ಸಿಗುತ್ತೆ. ನಿಜವಾಗಲೂ ಲೈಫ್ ಅಂದರೆ ಏನು, ಜೀವನ ಅಂದರೆ ಏನು? ಇವತ್ತು ವೇದಿಕೆಯಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದಂತಹ, ಯುವಕರಿಗೆ ವಿಶೇಷವಾಗಿ ಹೇಳಿದಂತಹ, ಅಪ್ಕಮಿಂಗ್ ಜನರೇಷನ್ ನೀವೆಲ್ಲ, ನಿಮ್ಮನ್ನು ಕುರಿತು ಹೇಳಿದಂಥ ಮಾತುಗಳು ಇಲ್ಲಿ ಪ್ರಸ್ತಾಪ ಆಗುತ್ತೆ. ಜೀವನ ಅಂದರೆ ಏನು? ಸೀರಿಯಸ್ ಆಗಿ ಯೋಚನೆ ಮಾಡೋಣ. ವಾಟ್ ಈಸ್ ಲೈಫ್? ಗಮನಿಸಿ,
what is exactly life. Life antandre, it is not just the span of our existence. Namma jeevita avadhi alla, ashtamatra alla. What is life? It is not just the time scale between our date of birth and date of death. Allah. Then what is life? Tumba reetiyalli ee prashne vishleshisalpattide. Adare Vivekananda heltare, life is the unfoldment and development of a being under the circumstances tending to press it down. Tannannu kelakke ottuttiruva, tannannu kelakke ottuttiruva parisara mattu paristhitigalalli ondu jeeviya vikasana hagu munduvarikeye munnadeye jeevana. Can you imagine? This is the beautiful definition for evolution. Evolution is not mere a unicellular organism getting transformed into a homo sapien. Allah. Nodi, the real evolution. Nivenadru Darwin evolution bagge matra simitavadre iga nanu manushyanagiddini. How can I advance forward towards higher level of evolution? Andre Darwin ge gottilla. Darwin ge human evolution na advanced stages gottilla. Spiritual evolution Vivekananda namage kodtare. Idanna gamanisi yen heltare, pratiyobba manushyanu eshtu chanagi helidare nodi, pratiyobba manushyanu ಒಂದು ಪರಿಸರದಲ್ಲಿ ಬದುಕಬೇಕಾಗತ್ತೆ. ಆ ಪರಿಸರ ಮನುಷ್ಯನನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಪರಿಸರದ ನಿಯಂತ್ರಣಗಳಲ್ಲಿ ಬಹಳಷ್ಟು ಕೂಡ ಮನುಷ್ಯನನ್ನು ಕಂಟ್ರೋಲ್ ಮಾಡೋದಾಗಿದೆ. ಆದರೆ ಮನುಷ್ಯ ಈ ನಿಯಂತ್ರಣಗಳಲ್ಲಿ ಯೋಗ್ಯವಾದದ್ದನ್ನು ಗೌರವಿಸಬೇಕು, ಯಾವುದು ಯೋಗ್ಯವಲ್ಲವೋ ಅಂಥದ್ದನ್ನು ನಿರ್ವಹಿಸಬೇಕು. ಪರಿಸರ, ಪ್ರಾಕೃತಿಕ ಪರಿಸರ ನಮಗೆ ಸಾಕಷ್ಟು ಚಾಲೆಂಜಸ್ಸನ್ನು ಕೊಡುತ್ತೆ. ಜೊತೆಗೆ ನಾವು ಬದುಕುವಂತಹ ಜೀವನದ ಪರಿಸ್ಥಿತಿ, ನಾವು ಎಂಥ ರೀತಿಯಲ್ಲಿ ಬದುಕ್ತೇವೆ, ನಮ್ಮ ಬದುಕಿನಲ್ಲೇ ನಾವು ಬೆಳಗ್ಗೆ ಆಲೋಚನೆ ಮಾಡಿದ್ದು ಮಧ್ಯಾಹ್ನಕ್ಕೆ ಪ್ರಾಕ್ಟಿಕಲ್ಲಾಗಿ ಕಾಣೋದಿಲ್ಲ, ಸಂಜೆ ವೇಳೆಗೆ ಕಣ್ಣೀರು ಸುರಿಯುವಂತೆ ಮಾಡುತ್ತೆ. ಆದರೆ ನೆನಪಿಟ್ಕೊಳ್ಳಿ, ಜೀವನದಲ್ಲಿ ನಗುವಿಗೆ ಎಷ್ಟು ಬೆಲೆ ಇದೆಯೋ ಕಣ್ಣೀರಿಗೆ ಅಷ್ಟೇ ಬೆಲೆಯನ್ನು ನಾವು ಕಂಡುಕೊಳ್ಳಬೇಕು. ಏಕೆ ಅಂತಂದರೆ ಜೀವನವನ್ನು ರೂಪಿಸಬೇಕಾದರೆ ಸುಖ ಮತ್ತು ದುಃಖಗಳು ನಮ್ಮ ಅನಿವಾರ್ಯ ಮಿತ್ರರಾಗುತ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಸುಖದಲ್ಲಿ ನಮ್ಮ ತಲೆ ತಿರುಗುತ್ತೆ, ದುಃಖದಲ್ಲಿ ತಲೆ ಯೋಚನೆ ಮಾಡುತ್ತೆ. ಸುಖ ನಮ್ಮ ಗ್ರೋತನ್ನು ಕನ್ಫೈನ್ ಮಾಡುತ್ತೆ, ದುಃಖ ಹೆಚ್ಚು ಯೋಚಿಸುವಂತೆ ಮಾಡುತ್ತೆ, ಮುಂದಿನ ಹೆಜ್ಜೆಗಳಿಗೆ ನಮ್ಮನ್ನು ಪ್ರೇರೇಪಿಸುತ್ತೆ. ಆದ್ದರಿಂದ ನೆನಪಿಟ್ಕೊಳ್ಳಿ, ಸುಖ ಮತ್ತು ದುಃಖಗಳು ನಮ್ಮ ಬದುಕನ್ನು ರೂಪಿಸಿಕೊಳ್ಳುವ ಒಂದು ಮಹತ್ತರ ಉದ್ದೇಶದಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗುತ್ತೆ. ಆ ನಿಟ್ಟಿನಲ್ಲಿ ಪರಿಸರ ಪರಿಸ್ಥಿತಿ ನಮ್ಮನ್ನು ಕಂಟ್ರೋಲ್ ಮಾಡಕ್ಕೆ ಬರುತ್ತಲ್ಲ, ಅದನ್ನು ಸರಿಯಾಗಿ ನಿರ್ವಹಿಸಿ ನಾವು ಮುಂದುವರಿಯಬೇಕು. ವಿ ಮಸ್ಟ್ ಮೂವ್ ಆನ್ವರ್ಡ್ ಫಾರ್ವರ್ಡ್. ಇಲ್ಲಿ ಯಶಸ್ವಿ ಆದರೆ ಮುಂದೆ ಸ್ಪಿರಿಚುಯಲ್ ಎವಲ್ಯೂಷನ್ ಇದೆ. ವಿ ಮಸ್ಟ್ ಮೂವ್ ಇನ್ವರ್ಡ್ ಅಂಡ್ ಅಲ್ಟಿಮೇಟ್ಲಿ ಗಾಡ್ ವರ್ಡ್. ಅದು ಮುಂದೆ ನಿಮಗೆ ಅರ್ಥ ಆಗುತ್ತೆ. ಇವತ್ತು ನೀವು ಕಲ್ತ್ಕೋಬೇಕಾದ್ದು ಸ್ವಾಮಿ ತದ್ಯುಕ್ತಾನಂದರು ಹಾಡಿದ್ರು, ಉತ್ತಿಷ್ಟತ ಜಾಗ್ರತ ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಉತ್ತಿಷ್ಟತ ಜಾಗ್ರತ. ಏನು ಅದ್ಭುತವಾದ ಮಾತು. ಅರೈಸ್,
awake, stop not till the goal is reached. ಹೇಳ್ಕೊಡ್ತೇನೆ ಎಲ್ಲ ಹೇಳಿ, ಸ್ವಲ್ಪ ನೇರವಾಗಿ ಕೂತ್ಕೋಬೇಕು ಯುವಕ ಯುವತಿಯರು, ನೇರವಾಗಿ ಕೂತ್ಕೋಬೇಕು. ನೋಡಿ, ನಾವೆಲ್ಲ ನಿಂತು ಮಾತನಾಡ್ತಾ ಇದ್ದೀವಿ, ನೀವೆಲ್ಲ ಬಾಗಿದ್ದೀರಿ, ಬಾಗಬೇಕಾಗಿಲ್ಲ, ಬೀಗಬೇಕೀಗ. ನೇರವಾಗಿ ಕೂತ್ಕೊಳ್ಳಿ, ಎಲ್ಲ ಹೇಳ್ತಾ ಬನ್ನಿ. ಅರೈಸ್, ಸೊಳ್ಳೆನೂ ಎದ್ದೇಳೋದಿಲ್ಲ ನೀವು ಕೂಗ್ತಾ ಇರೋದು ನೋಡಿದ್ರೆ, ಜೋರಾಗಿ ಕೂಗ್ಬೇಕು. ಅರೈಸ್, ಅವೇ, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್. ಬೆಂಗಳೂರು ನಾರ್ತ್ ಜೋರಾಗಿ ಹೇಳ್ತಾ ಇದ್ದಾರೆ, ಬೆಂಗಳೂರು ಸೌತ್ ಧ್ವನಿ ಸಾಲದು. ಅರೈಸ್, awake, stop not till the goal is reached. ಜೀವನದ ಬಗ್ಗೆ ನಿಮಗೆ ಇಷ್ಟ ಅರ್ಥ ಆದ ಮೇಲೆ ಇನ್ನು ಶಿಕ್ಷಣ ಅಂದ್ರೆ ಏನು ಅದರ ಬಗ್ಗೆ ಕೆಲವು ಮಾತು ಹೇಳಿದ್ದೇನೆ ನಾನು. ಈ ಶಿಕ್ಷಣದಲ್ಲಿ ವಿಧೇಯತೆ ಅನ್ನೋದ್ರ ಪಾತ್ರ ಇದೆ. ಟೀಚರ್ಸ್ ಕೇಳಿಸ್ಕೊಳ್ಳಿ, ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ, thereby you can avoid 100 jails tomorrow. If you start a good school today, you can avoid 100 jails tomorrow. ಒಂದು ಉತ್ತಮ ಶಾಲೆ ಪ್ರಾರಂಭವಾದರೆ 100 ಜೈಲುಗಳನ್ನು ತೆರೆಯುವುದನ್ನು ತಡೆಗಟ್ಟಬಹುದು. ಅಂದ್ರೆ ಶಾಲೆಯ ಇಂಪಾರ್ಟೆನ್ಸ್ ನೋಡಿ ಟೀಚರ್ಸ್, ನೆನಪಿಟ್ಕೊಳ್ಳಿ. ಟೀಚಿಂಗ್ ಈಸ್ ನಾಟ್ ಮಿಯರ್ಲಿ ಎ ಪ್ರೊಫೆಷನ್, ಇಟ್ ಈಸ್ ಪ್ಯಾಷನ್, ಆದ್ದರಿಂದ ಶಿಕ್ಷಕರು ಮಕ್ಕಳನ್ನು ರೂಪಿಸುವ ವಿಷಯದಲ್ಲಿ ನೀವು ಯಾವುದೇ ರೀತಿಯಲ್ಲಿ ಸನ್ನಿವೇಶವನ್ನು ಕೈ ಚೆಲ್ಲಿ ಕುಳಿತುಕೊಳ್ಬಾರ್ದು. ಮಕ್ಕಳೇ, ವಿಧೇಯತೆಯ ಬಗ್ಗೆ ಹೇಳ್ತಾ ಇದ್ದೆ. ಈ ವಿಧೇಯತೆ ಯಾಕೆ ಅವಶ್ಯಕತೆ ಇದೆ ಅಂತಂದ್ರೆ, ಇಲ್ಲಿ ನೀವು ವಿಧೇಯರಾಗೋದು ಒಂದು ಮಹಾನ್ ಆದರ್ಶಕ್ಕೆ. ಯು ವಾಂಟ್ ಟು ರಿಮೈನ್ ಯುವರ್ ಸೆಲ್ಫ್ ಮೋಸ್ಟ್ ಒಬಿಡಿಯಂಟ್ ಫಾರ್ ದಿ ಐಡಿಯಲ್ಸ್ ಆಫ್ ಲೈಫ್. ಜೀವನಾದರ್ಶಕ್ಕೆ ನೀವು ತಲೆ ಬಾಗಬೇಕು. ನೀವು ಜೀವನ ಮೌಲ್ಯಗಳಿಗೆ ತಲೆ ಬಾಗದೇ ಇದ್ದರೆ, ನೀವು ಆದರ್ಶಗಳಿಗೆ ತಲೆ ಬಾಗದೇ ಇದ್ದರೆ, ನೀವು ನಿಮ್ಮ ಜೀವನವನ್ನು ಶಿಸ್ತು ಸಂಪನ್ನವಾಗಿಸಿಕೊಳ್ಳದಿದ್ದರೆ, ನಾಳೆ ಸಮಾಜದಲ್ಲಿ ಯಾರಂದ್ರವರಿಗೆ ತಲೆ ಬಾಗಬೇಕಾಗತ್ತೆ. ಶಿಕ್ಷಣ ಅಂದರೆ ನೆನಪಿಟ್ಕೊಳ್ಳಿ, ಸನಾತನ ಭಾರತೀಯ ಪರಂಪರೆ ಹೇಳ್ತು, ಯು ವಿಲ್ ಹ್ಯಾವ್ 25% ಆಫ್ ಯುವರ್ ಎಜುಕೇಷನ್ ಬೈ ಲಿಸನಿಂಗ್ ಟು ದಿ ಟೀಚಿಂಗ್ಸ್ ಆಫ್ ಯುವರ್ ಟೀಚರ್. ಯು ಲರ್ನ್ ಜಸ್ಟ್ 25% ಫ್ರಮ್ ಯುವರ್ ಟೀಚರ್ ಫೆಟರ್ನಿಟಿ. 25% ಅಷ್ಟೇ ನಮ್ಮ ಟೀಚರ್ಸ್ ನಮಗೆ ಎಜುಕೇಷನ್ ಕೊಡೋದು, ಇನ್ನು 25% ನಮ್ಮ ಹಾರ್ಡ್ ವರ್ಕ್ ನಮಗೆ ಎಜುಕೇಷನ್ ಕೊಡುತ್ತೆ, ಮೂರನೇ 25% ನಮ್ಮ ಉತ್ತಮ ಸ್ನೇಹಿತರ ಇನ್ಫ್ಲೂಯೆನ್ಸಿಂದ ನಾವು ಎಜುಕೇಟೆಡ್ಸ್ ಆಗ್ತೇವೆ, ನಾಲ್ಕನೆಯ ಮತ್ತು ಬಹಳ ಮುಖ್ಯವಾದ 25% ಆಫ್ ಎಜುಕೇಷನ್ ನಮ್ಮ ಜೀವನದ ಅನುಭವದಿಂದ ದೊರೆಯುತ್ತದೆ. ಈಗ ನೀವು ಯೋಚನೆ ಮಾಡಿ, ಯೂನಿವರ್ಸಿಟಿ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಅನ್ನೋದು 100% ಎಜುಕೇಷನ್ ಅಲ್ಲ. ಇಟ್ ಈಸ್ ಜಸ್ಟ್ ಎ ಥಿಯರಿಟಿಕಲ್ ಇನ್ಫಾರ್ಮೇಶನ್, ಇಟ್ ಈಸ್ ಜಸ್ಟ್ ಎ ಮೋಟಿವೇಶನ್ ಇನ್ ಅವರ್ ಲೈಫ್ ಟು ಪರ್ಸ್ಯೂ ಫಾರ್ ಹೈಯರ್ ವೇ ಆಫ್ ಥಿಂಕಿಂಗ್, ಹೈಯರ್ ವೇ ಆಫ್ ಲಿವಿಂಗ್, ಅಂಡ್ ಹೈಯರ್ ವೇ ಆಫ್ ಅಸೋಸಿಯೇಟಿಂಗ್ ಅವರ್ ಸೆಲ್ಸ್ ವಿತ್ ಗ್ರೇಟ್ ಡೀಡ್ಸ್ ಇನ್ ಲೈಫ್. ಇದನ್ನು ಮರೀಬಾರದು. ಹಾಗಾಗಿ ಶಿಕ್ಷಕ 25% ಶಿಕ್ಷಣ ಕೊಡ್ತಾನೆ, ನಮ್ಮ ಹಾರ್ಡ್ ವರ್ಕ್ 25% ಶಿಕ್ಷಣ ಕೊಡುತ್ತೆ, ನಮ್ಮ ಗುಡ್ ಫ್ರೆಂಡ್ಸ್ನ ಇನ್ಫ್ಲೂಯೆನ್ಸ್. ನಿಮಗೆ ಫ್ರೆಂಡ್ಸ್ನ ಇನ್ಫ್ಲೂಯೆನ್ಸ್ ಅಂದ್ರೆ ಅರ್ಥ ಆಯ್ತಾ?
ಅರ್ಥಮಾಡ್ಕೊಳ್ಳಿ. ವೆನ್ ಎ ಪೀಸ್ ಆಫ್ ಐರನ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಎ ಪವರ್ಫುಲ್ ಮ್ಯಾಗ್ನೆಟ್, ಮ್ಯಾಗ್ನೆಟಿಸಮ್ ಕ್ಯಾನ್ ಬಿ ಇನ್ಫ್ಲುಯೆನ್ಸ್ಡ್. ಲೈಕ್ ದಟ್ ದೇರ್ ಇಸ್ ಎ ಬ್ಯೂಟಿಫುಲ್ ಡಿಕ್ಟಮ್ ಇನ್ ಇಂಗ್ಲಿಷ್, ಟೆಲ್ ಮೀ ಅಬೌಟ್ ಯುವರ್ ಫ್ರೆಂಡ್ಸ್, ಐ ಶಾಲ್ ಟೆಲ್ ಯು ವಾಟ್ ಟೈಪ್ ಆಫ್ ಪರ್ಸನ್ ಯು ಆರ್. ಟೆಲ್ ಮೀ ಅಬೌಟ್ ಯುವರ್ ಫ್ರೆಂಡ್ಸ್, ಐ ಶಾಲ್ ಟೆಲ್ ಯು ವಾಟ್ ಟೈಪ್ ಆಫ್ ಪರ್ಸನ್ ಯು ಆರ್. ನಿನ್ನ ಸ್ನೇಹಿತರು ಎಂಥವ್ರು ಅಂತ ಹೇಳು, ನೀನು ಎಂಥವನು ಅಂತ ಹೇಳ್ತೇನೆ. ನೋಡಿದ್ರ ಎಂಥ ಅದ್ಭುತವಾದ ಸೈಕಲಾಜಿಕಲ್ ಪಾಯಿಂಟ್ ನಮ್ಮ ಮುಂದೆ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು, ಎಜುಕೇಷನ್ ಅನ್ನೋದು ಯಾವುದೇ ರೀತಿಯಲ್ಲಿ ರ್ಯಾಟ್ ರೇಸ್ ಆಗಬಾರದು. ರ್ಯಾಟ್ ರೇಸ್ ಅಂತ ಅದನ್ನು ಕಂಪೇರ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಇವತ್ತಿನ ಎಜುಕೇಷನ್ನಲ್ಲಿ ನಮ್ಮ ಪ್ರೋಗ್ರೆಸ್ ಕಾರ್ಡ್ ಇದೆಯಲ್ಲ, ಅದು ತಂದೆ ತಾಯಿಗಳು ಮತ್ತು ಶಿಕ್ಷಕರಿಗೆ ಪ್ರೆಸ್ಟೀಜ್ ಕಾರ್ಡ್, ಮಕ್ಕಳಿಗೆ ಪ್ರೆಷರ್ ಕಾರ್ಡ್. ಒತ್ತಡದ ಜೋರ ಹೊಡಿಬೋದಾಗಿತ್ತು. ಇವತ್ತು ಎಜುಕೇಷನ್ ರ್ಯಾಟ್ ರೇಸ್, ರ್ಯಾಟ್ ರೇಸ್, ಪ್ರೆಸ್ಟೀಜ್ ಕಾರ್ಡ್ ಫಾರ್ ಪೇರೆಂಟ್ಸ್ ಅಂಡ್ ಟೀಚರ್ಸ್, ಪ್ರೆಷರ್ ಕಾರ್ಡ್ ಫಾರ್ ಸ್ಟೂಡೆಂಟ್ಸ್. ಇದರಿಂದ ಪಾರಾಗೋದು ಹೇಗೆ? ಇದಕ್ಕೊಂದು ಅರ್ಥ ಇದೆ. ಮಕ್ಕಳೇ ನೆನಪಿಟ್ಕೊಳ್ಳಿ, ಶಿಕ್ಷಕರು ವಿದ್ಯಾದಾನದ ವ್ರತಧಾರಿಗಳು, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ವ್ರತಧಾರಿಗಳು. ಇದನ್ನು ಮರೆಯುವಂತಿಲ್ಲ. ಆದರೆ ಶಿಸ್ತುಬದ್ಧ, ಗಮನಿಸಿ, ಶಿಸ್ತುಬದ್ಧ ಅಧ್ಯಯನವೇ, ವಿಧೇಯತೆಯಿಂದ ಕೂಡಿದ ಅಧ್ಯಯನವೇ ಆತ್ಮವಿಶ್ವಾಸ, ಸ್ವಾಭಿಮಾನ, ಸ್ವಾವಲಂಬನೆಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಜೀವನ ವಿಧಾನ. ಹಾಗಾದರೆ ಸ್ವಾಮೀಜಿ, ಒಬಿಡಿಯನ್ಸ್ ಅಂದರೆ ಏನು? ವಿ ಆರ್ ವೆರಿ ಒಬಿಡಿಯಂಟ್ ಟು ಅವರ್ ಪೇರೆಂಟ್ಸ್, ಫೈನ್. ವಿ ಆರ್ ಒಬಿಡಿಯಂಟ್ ಟು ಅವರ್ ಟೀಚರ್ಸ್, ಫೈನ್. ವಿ ಆರ್ ಮೋಸ್ಟ್ ಒಬಿಡಿಯಂಟ್ ಟು ಅವರ್ ಮೊಬೈಲ್ಸ್, ಹೋಪ್ಲೆಸ್. ವಿ ಆರ್ ವೆರಿ ಪಂಕ್ಚುಯಲ್ ಇನ್ ಸೀಯಿಂಗ್ ಅವರ್ ಮೊಬೈಲ್ಸ್. ವಿ ಆರ್ ವೆರಿ ಫಾಸ್ಟ್ ವಿತ್ ರೆಸ್ಪೆಕ್ಟ್ ಟು ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್, ಹೋಪ್ಲೆಸ್. ಇವತ್ತು ನಾನು ಚಾಲೆಂಜ್ ಮಾಡಿ ಕೇಳ್ತೇನೆ, ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಮೊಬೈಲ್ನಲ್ಲಿದ್ದು ನೀವು ಗೋಲ್ಡ್ ಮೆಡಲಿಸ್ಟ್ ಆಗಿ, ನಾನು ಒಪ್ಕೊಳ್ತೇನೆ. ಪರೀಕ್ಷೆಯಲ್ಲಿ ಕಾಪಿ ಹೊಡೆಯೋವನು ಫೇಲ್ ಆಗಬಹುದಾದವನು ಪಾಸ್ ಆಗಬಹುದೇ ಹೊರತು ರ್ಯಾಂಕ್ ಬರೋಕ್ಕಾಗೋದಿಲ್ಲ. ರ್ಯಾಂಕ್ ಸ್ಟೂಡೆಂಟ್ಸ್ನ ಹಣೆ ಬರಹವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ನೆನಪಿಟ್ಕೊಳ್ಳಿ, ಆತ್ಮವಿಶ್ವಾಸ ಸಂಪನ್ನ ಅಧ್ಯಯನ, ಪರಿಶ್ರಮದ ಜೀವನ, ಶಿಸ್ತುಬದ್ಧ ವಿಧೇಯತೆ ನಿಮ್ಮನ್ನು ಸ್ಕೈ ಈಸ್ ದಿ ಲಿಮಿಟ್ ಅನ್ನೋ ದಾರಿಯಲ್ಲಿ ಕೊಂಡೊಯ್ಯುತ್ತದೆ. ಹಾಗಾದರೆ ಒಬಿಡಿಯನ್ಸ್ ಅಂದ್ರೆ ಏನು? ವಿಧೇಯತೆ ಅಂದ್ರೆ ಏನು? ಯು ಮಸ್ಟ್ ಬಿ ಒಬಿಡಿಯಂಟ್ ಫಾರ್ ದಿ ಎಥಿಕ್ಸ್ ಆಫ್ ಯುವರ್ ಲೈಫ್. ನಿಮಗೆ ಗೊತ್ತಿರಬೇಕು, ಬೈ ಇನ್ಕಲ್ಕೇಟಿಂಗ್ ಗ್ರೇಟ್ ವ್ಯಾಲ್ಯೂಸ್ ಇನ್ ಯುವರ್ ಲೈಫ್, ಯುವರ್ ಲೈಫ್ ನಾಟ್ ಓನ್ಲಿ ಬಿಕಮ್ಸ್ ಸಕ್ಸಸ್ಫುಲ್, ಇಟ್ ಬಿಕಮ್ಸ್ ಎ ವ್ಯಾಲ್ಯೂಡ್ ಲೈಫ್. ಒಬ್ಬರು ಕೇಳಿದ್ರಂತೆ, ಸರ್ ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್? ಉತ್ತರ ಹೇಳಿದ್ರಂತೆ, ಇಟ್ ಈಸ್ ವೆರಿ ಸಿಂಪಲ್, ದಿ ಪರ್ಪಸ್ ಆಫ್ ಲೈಫ್ ಈಸ್ ಎ ಲೈಫ್ ವಿತ್ ಎ ಪರ್ಪಸ್. ಲೈಫ್ ಮಸ್ಟ್ ಹ್ಯಾವ್ ಎ ಪರ್ಪಸ್. ಹಾಗಾದರೆ ಏನದು ಪರ್ಪಸ್? ನಿಮ್ಮ ಜೀವನಕ್ಕೆ ನೀವು ಒಬಿಡಿಯಂಟ್ ಆಗಿರಬೇಕು. ಅದರ ಅರ್ಥ ಏನು? ಯು ಆರ್ ನಾಟ್ ಜಸ್ಟ್ ಎಕ್ಸಿಸ್ಟಿಂಗ್, ಯು ಆರ್ ಲಿವಿಂಗ್. ಬದುಕ್ತಾ ಇದ್ದೀರಿ ನೀವು, ನೀವು ಬದುಕ್ತಾ ಇದ್ದೀರಿ. ಡಿಕ್ಷನರಿ ನೋಡಿ, ದೇರ್ ಈಸ್ ಅನ್ ಓಷನ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಲೈಫ್ ಅಂಡ್ ಎಕ್ಸಿಸ್ಟೆನ್ಸ್. ದಿಸ್ ಬಿಲ್ಡಿಂಗ್ ಈಸ್ ಎಕ್ಸಿಸ್ಟಿಂಗ್ ಬಟ್ ವಿ ಆರ್ ಲಿವಿಂಗ್. ದಿಸ್ ಬಿಲ್ಡಿಂಗ್ ಈಸ್ ಲೈಫ್ಲೆಸ್ ಬೈ ಯುವರ್ ಅಸೆಂಬ್ಲಿ ಹಿಯರ್, ಬೈ ದ ಲಿಟಲ್ ಗಾಡ್ಸ್ ಅಂಡ್ ಗಾಡೆಸಸ್
who have assembled here, this lifeless auditorium became a temple today. It became a temple. Nodi yochane maadi. D legacy nalli birthday party galagirutte, marriage anniversaries agirutte, aadre idondu temple agiddo ivatte. Because of you, because of you, the well-meaning people of our country, idan nenpittukoli, you must be obedient, you must honor your life, you must respect your life. How can you do that? By respecting the great values and ideals of life. Idan thagobeku neevu. Eradnedu, your obedience must be towards building your life systematically, properly, morally and ethically. Nodi, neevu mel hogbeku antandre nanu nimage chinnada yeni haaktene. ಚಿನ್ನದ ಏಣಿ ಹಾಕಿ ನಿಮ್ಮನ್ನ ಮೇಲೆ ಹತ್ತೋದು ಕರ್ಕೊಂಡು ಹೋಗ್ತೇನೆ. ಆದರೆ ಇಲ್ಲಿ ಪ್ರಶ್ನೆ ಇರೋದು, ಏಣಿ ಚಿನ್ನದ್ದೋ ಬಿದಿರಿನದ್ದೋ ಕಬ್ಬಿಣದ್ದೋ ಅಲ್ಲ, ಏಣಿಯನ್ನು ಹತ್ತೋದಕ್ಕೆ ನಿಮ್ಮ ಕಾಲುಗಳಲ್ಲಿ ತಾಕತ್ತಿದೆಯಾ? ನಿಮ್ಮ ಕಾಲುಗಳಲ್ಲಿ ತಾಕತ್ತಿದೆಯಾ? ನಿಮ್ಮ ಎದೆಯಲ್ಲಿ ಬಿಸಿ ರಕ್ತ ಇದೆಯಾ? ಏಣಿಯನ್ನು ಹಿಡ್ಕೊಂಡು ಹತ್ತೋದಕ್ಕೆ ತೋಳಲ್ಲಿ ತಾಕತ್ತಿದೆಯಾ? ಇದೆಲ್ಲದರ ನಡುವೆ ಏಣಿಯನ್ನು ಹತ್ತಲೇಬೇಕು ಅನ್ನೋ ಆಸೆ ಇದೆಯಾ? ಮತ್ತು ಏಣಿಯನ್ನು ಹತ್ತುವ ಪ್ರಯತ್ನ ಇದೆಯಾ? ಆಗ ನೀವು ಹತ್ತುತ್ತೀರಿ. ಚಿನ್ನದ್ದಾದರೇನು, ಕಬ್ಬಿಣದ್ದಾದರೇನು? ಆದ್ದರಿಂದ ನೀವು ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಬೆಲೆ ಕೊಡಬೇಕು. ಯಾಕೆ ವಿದ್ಯಾರ್ಥಿ ಜೀವನಕ್ಕೆ ಬೆಲೆ ಕೊಡಬೇಕು? ನಿಮ್ಮ ಇಡೀ ಜೀವನ ನಾಳೆ ಒಂದು ಭವ್ಯ ಕಟ್ಟಡ. ನಿಮ್ಮ ಇಡೀ ಜೀವನ ನಾಳೆ ಒಂದು ಭವ್ಯ ಕಟ್ಟಡ. ಆ ಕಟ್ಟಡದ ಅಡಿಪಾಯ ಇವತ್ತಿನ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿ ಜೀವನ ಸ್ಟ್ರಾಂಗ್ ಬೇಸ್ ಆದರೆ ಇಡೀ ಲೈಫ್ ಅನ್ನೋದು ಎ ಗ್ರೇಟ್ ಬಿಲ್ಡಿಂಗ್ ಆಗತ್ತೆ. ನಿಮ್ಮ ಜೀವನ ಇನ್ನೂ ಚೆನ್ನಾಗಾದರೆ ನೀವು ಶರೀರ ಬಿಟ್ಟ ಮೇಲೆ ನಿಮ್ಮ ಜೀವನದ ಕಟ್ಟಡ ಹೆರಿಟೇಜ್ ಬಿಲ್ಡಿಂಗ್ ಆಗತ್ತೆ. ಯೋಚನೆ ಮಾಡಿ, ಇದೆಲ್ಲ ನಿಮ್ಮ ಕೈಯಲ್ಲೇ ಇದೆ. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಯು ಆರ್ ದಿ ಮೇಕರ್ ಆಫ್ ಯುವರ್ ಡೆಸ್ಟಿನಿ. ನಿನ್ನ ಏಳ್ಗೆಯ ಶಿಲ್ಪಿ ನೀನೇ. ನಿನ್ನ ಏಳ್ಗೆಯ ಶಿಲ್ಪಿ ನೀನು ಹೇಗೆ ಅನ್ನೋದನ್ನ ನಮ್ಮ ಮುಂದಿನ ಸ್ಪೀಚಲ್ಲಿ ಸ್ವಾಮಿಗಳು ಹೇಳ್ತಾರೆ, ಮಂಗಳನಾಥಾನಂದಜಿ ಹೇಳ್ತಾರೆ. ಆದರೆ ಈ ಮಾತಲ್ಲಿ ನೀವು ನಂಬಿಕೆ ಬೆಳೆಸ್ಕೋಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ನೀವು ಸಮಯ ಪಾಲನೆಯ ಬಗ್ಗೆ ತುಂಬ ಗೌರವ ಕೊಡಬೇಕು. ಯು ಮಸ್ಟ್ ಬಿ ವೆರಿ ಒಬಿಡಿಯಂಟ್ ಟು ಟೈಮ್. ಟೈಮ್ ಟೈಮ್ ಅಂದ್ರೇನು? ನೀವು ಟೈಮ್ ಅಂದ್ರೆ ಏನು ಅಂತ ಕೇಳಿದ್ರೆ, ಟೈಮ್ ಅಂದ್ರೆ ಗಡಿಯಾರ. ಒಂದು ಉತ್ತರ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಟು ಆನ್ಸರ್ ದಿಸ್ ಕ್ವಶನ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಟೈಮ್. ಅದು ಒಂದು ಉತ್ತರನೇ. ಆದರೆ ಸಂಸ್ಕೃತದಲ್ಲಿ ಟೈಮ್ ಅನ್ನೋದಕ್ಕೆ ಕಾಲ ಅಂತಲೂ ಒಂದು ಅರ್ಥ ಇದೆ. ಕಾಲ ಅಂತಂದರೆ ಯಮ ಅಂತಲೂ ಅರ್ಥ ಇದೆ. ಆದ್ದರಿಂದ ತಿಳ್ಕೊಳ್ಳಿ, ಇಡೀ ಜೀವನದಲ್ಲಿ ಟೈಮ್ ಅನ್ನೋದಕ್ಕೆ ನಿರ್ದಿಷ್ಟವಾದ ಅರ್ಥ ಇಲ್ಲ, ಒಂದು ಕಾಲಘಟ್ಟದ ಅರ್ಥ ಇಲ್ಲ. ಆದ್ದರಿಂದ ಸಮಯ ಅನ್ನೋದನ್ನು ನೀವು ಗೌರವಿಸಬೇಕು. ಇನ್ನು ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್, ಯು ಮಸ್ಟ್ ರಿಮೈನ್ ಒಬಿಡಿಯಂಟ್ ಟು ದಿ ಸೊಸೈಟಿ. ಸೊಸೈಟಿಯಲ್ಲಿ ಅತ್ಯುತ್ತಮವಾದದ್ದನ್ನು ನೀವು ಪಡ್ಕೋಬೇಕು. ಸೊಸೈಟಿಯಿಂದ ನಿಮಗೇನು ಉಪಯೋಗ ನೆನಪಿಟ್ಕೊಳ್ಳಿ. ಸೊಸೈಟಿ ನಮಗೆ ಎಲ್ಲವನ್ನೂ ಕೊಡುತ್ತೆ. ಇವತ್ತು ನಿಮಗೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಸೊಸೈಟಿ, ದಿ ಎಲ್ಡರ್ಸ್ ಆಫ್ ದಿ ಸೊಸೈಟಿ. ಆದ್ದರಿಂದ ನೆನಪಿಟ್ಕೊಳ್ಳಿ, ನೀವು ಸೊಸೈಟಿಯಿಂದ ಬೆಳೀತಾ ಇದ್ದೀರಿ. ಕಾಲಕ್ರಮದಲ್ಲಿ ಯು ವಿಲ್ ಬಿಕಮ್, ಯು ವಿಲ್ ಗೆಟ್ ಟ್ರಾನ್ಸ್ಫಾರ್ಮ್ ಫ್ರಮ್ ದ ಸ್ಟೇಜ್ ಆಫ್ ಅನ್ ಇಂಡಿವಿಜುವಲ್ ಟು ದ ಸ್ಟೇಜ್ ಆಫ್ ಅನ್ ಇನ್ಸ್ಟಿಟ್ಯೂಷನ್. ಎ ಮ್ಯಾನ್ ಹ್ಯೂಮನ್ ಬಿಕಮಿಂಗ್ ಎ ಹ್ಯೂಮನ್ ರಿಸೋರ್ಸ್. ನಾಳೆ ನೀವು ಮಾನವ ಸಂಪನ್ಮೂಲ ಆಗುತ್ತೀರಿ. ಸೊಸೈಟಿ ಹ್ಯಾಸ್ ಗಿವನ್ ಯು ಎವ್ರಿಥಿಂಗ್ ಇನ್ ಲೈಫ್, ಇನ್ ಟರ್ನ್ ಯು ಮಸ್ಟ್ ಗಿವ್ ಇಟ್ ಬ್ಯಾಕ್ ಟು ಸೊಸೈಟಿ. ಆದ್ದರಿಂದ ಸಮಾಜಕ್ಕೆ ನೀವು ವಿಧೇಯರಾಗಿರಬೇಕು.
ಅಲ್ಟಿಮೇಟ್ಲಿ ನಮ್ಮ ರಾಷ್ಟ್ರಕ್ಕೆ ವಿಧೇಯರಾಗಿರಬೇಕು. ನೆನಪಿಟ್ಕೊಳ್ಳಿ, ಜನ್ಮ ಕೊಟ್ಟ ತಂದೆ ತಾಯಿ, ಶಿಕ್ಷಣ ಕೊಟ್ಟ ಗುರುಗಳು, ಸರ್ವಸ್ವವನ್ನೂ ಕೊಟ್ಟ ರಾಷ್ಟ್ರ, ಇದಕ್ಕೆ ನಾವು ವಿಧೇಯರಾಗಿರಬೇಕು. ಅದೆಲ್ಲವನ್ನೂ ಕೊಟ್ಟಿದ್ದರಿಂದ ಅದನ್ನೇ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹೆತ್ತ ತಾಯಿ ಮತ್ತು ಹುಟ್ಟಿದ ಊರು ಸ್ವರ್ಗಕ್ಕಿಂತಲೂ ಕೂಡ ದೊಡ್ಡದು ಅನ್ನುವಂಥ ಮಾತು. ಆ ನಿಟ್ಟಿನಲ್ಲಿ ದಯವಿಟ್ಟು ನೀವು ಜಾಗೃತವಾದ ಜೀವನವನ್ನು ಮಾಡೋದು ಬಹಳ ಮುಖ್ಯ. ಇನ್ನು 2-3 ನಿಮಿಷದಲ್ಲಿ ನನ್ನ ಮಾತು ಮುಗಿಯುತ್ತೆ, ಕಡೆ ಮಾತುಗಳು ಬ್ರೀಫ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಮ್ಯಾನ್ ಹವರ್ ಈಸ್ ಮ್ಯಾನ್ ಪವರ್. ಸಮಯವನ್ನು ವ್ಯರ್ಥ ಮಾಡಬೇಡಿ. ಟೈಮ್ ಸೇವ್ಡ್ ಈಸ್ ಟೈಮ್ ಅರ್ನ್ಡ್. ನೀವು ಉಳಿಸಿದ ಸಮಯ ನೀವು ಸಂಪಾದಿಸಿದ ಸಮಯವೇ ಆಗಿರುತ್ತದೆ. ಟೈಮ್ ಈಸ್ ಎ ಯೂನಿವರ್ಸಲ್ ರಿಸೋರ್ಸ್. ಬಡವ ಬಲ್ಲಿದ, ಬಿಳಿಯ ಕರಿಯ, ವಿದ್ಯಾವಂತ ಅವಿದ್ಯಾವಂತ, ಹಳ್ಳಿಗ ಪಟ್ಟಣಿಗ, ಎಲ್ಲರ ಗಡಿಯಾರದಲ್ಲೂ ಗಂಟೆಗೆ 60 ನಿಮಿಷ. ಭಗವಂತ ನಮಗೆಲ್ಲರಿಗೂ ಕೂಡ ಸಮಯವನ್ನು ದಾನ ಮಾಡಿದ್ದಾನೆ, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ. ಸಮಯವೆಂಬುದು ದೇವರು ನಮಗೆ ಕೊಟ್ಟ ವರ. ಟೈಮ್ ಈಸ್ ಇನ್ ಎಲಾಸ್ಟಿಕ್. ಎಂದೂ ಸಮಯವನ್ನು ಜಗ್ಗಕ್ಕಾಗೋದಿಲ್ಲ. ಇವತ್ತು 1 ಗಂಟೆಗೆ 63 ನಿಮಿಷ ಇರಲಿ, ನಾಳೆ ಬೇಕಾದರೆ 57 ನಿಮಿಷ ಇರಲಿ, ಆಗೋದಿಲ್ಲ, ಆಗೋದಿಲ್ಲ. 60 ನಿಮಿಷ 1 ಗಂಟೆಗೆ. ಮುಂದಿಂದು ಟೈಮ್ ಈಸ್ ಇರ್ರಿಪ್ಲೇಸಬಲ್. ನನಗೆ ಈ ಜನ್ಮದಲ್ಲಿ 50 ವರ್ಷ ಸಾಕು, ಮುಂದಿನ ಜನ್ಮದಲ್ಲಿ 70 ವರ್ಷ ಇರಲಿ, ಆಗೋದಿಲ್ಲ. ಸಮಯವನ್ನು ನೀವು ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಸಮಯವನ್ನು ಗೌರವಿಸಬೇಕು. ಯಾರು ಜೀವನದಲ್ಲಿ ಸಮಯವನ್ನು ಗೌರವಿಸುತ್ತಾರೋ, ಕಾಲವನ್ನು ಗೌರವಿಸುತ್ತಾರೋ, ಅವರು ಜೀವನವನ್ನೇ ಗೌರವಿಸಿದಂತಾಗುತ್ತದೆ. ಇದರ ನಡುವೆ ಮಕ್ಕಳು ನೆನಪಿಟ್ಕೊಳ್ಬೇಕಾದಂತಹ ಬಹಳ ಎಚ್ಚರಿಕೆಯ ಮಾತು ಏನದು ಅಂತಂದರೆ, ವಿದ್ಯಾರ್ಥಿ ಜೀವನ ಈ ಹಂತದಲ್ಲಿ ನಿಮ್ಮ ಕರ್ತವ್ಯವನ್ನು ಪೋಸ್ಟ್ ಪೋನ್ ಮಾಡಬಾರದು. ಆ ಸಮಯಕ್ಕೆ ಮಾಡಬೇಕಾದ ಕೆಲಸವನ್ನು ಆ ಸಮಯದಲ್ಲಿ ಮಾಡಲೇಬೇಕು. ರೈತನೊಬ್ಬನನ್ನು ಕೇಳಿ ನೋಡಿ, ರೈತ ಹೇಳ್ತಾನೆ, ಕಾಲಕ್ಕೆ ಸರಿಯಾಗಿ ಬಿತ್ತನೆ ಮಾಡದೇ ಇದ್ದರೆ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ನೀವು ಈ ಹಂತದಲ್ಲಿ ಇಷ್ಟು ಗಮನ ಯಾಕೆ ಕೊಡಬೇಕು ಅಂತಂದರೆ ಅದಕ್ಕೆ ಉತ್ತರ ಇಷ್ಟೇ. ಈ ವರ್ಷ ಬೆಳೆಯುವ ಬೆಳೆ, ಬೆಳೆಯ ಬಗ್ಗೆ ಗೊತ್ತಿರಬೇಕು ನಿಮಗೆ. ನೋಡಿ, ಇಲ್ಲಿರ್ತಕ್ಕಂಥ ಯೂನಿವರ್ಸಲ್ ಪ್ರಿನ್ಸಿಪಲ್ ಏನು ಗೊತ್ತಾ? ಬಿತ್ತಿದ್ದು ಬೀಜ, ಬೆಳೆದದ್ದು ತೆನೆ. ಬಿತ್ತಿದ್ದು ಬೀಜ, ಬೆಳೆದದ್ದು ತೆನೆ. ನೀವು ಪಾಸ್ ಮಾಡಿದ್ದು 6 ಸಬ್ಜೆಕ್ಟು, ಆದರೆ ಮುಂದಿನ 60 ವರ್ಷ ಅದು ನಿಮಗೆ ಜೀವನ ಕೊಡುತ್ತೆ. ಪಾಸ್ ಮಾಡಿದ 6ನೇ ಸಬ್ಜೆಕ್ಟು ಜೀವನ ಕೊಟ್ಟಿದ್ದು 60 ವರ್ಷ. ಬಿತ್ತಿದ್ದು ಬೀಜ, ಬೆಳೆದದ್ದು ತೆನೆ, ಹಾಕಿದ್ದು ಒಂದೇ ತೆಂಗಿನಕಾಯಿನ ಸಸಿ. 6 ವರ್ಷ ಆದಮೇಲೆ ವರ್ಷಕ್ಕೆ 100 ತೆಂಗಿನಕಾಯಿನ ಫಲ. ಬಿತ್ತಿದ್ದು ಒಂದೇ ಭತ್ತದ ಬೀಜ, ತೆನೆಯಲ್ಲಿ 100 ಕಾಳು ಭತ್ತ. ಯೂನಿವರ್ಸಲ್ ಪ್ರಿನ್ಸಿಪಲ್. ಇದರಿಂದ ಏನು ಉಪಯೋಗ? ಮೊದಲನೇ ಉಪಯೋಗ ಗೊತ್ತಾಯಿತು, ಬಿತ್ತಿದ್ದು ಬೀಜ, ಬೆಳೆದದ್ದು ತೆನೆ. ಎರಡನೇ ಉಪಯೋಗ ಏನು ಗೊತ್ತಾ? ಈ ವರ್ಷ ಬೆಳೆದದ್ದು ಇಡೀ ವರ್ಷ ನನಗೆ ಊಟ ಕೊಡುತ್ತದೆ. ಮೂರನೇ ಉಪಯೋಗ ಏನು? ಈ ವರ್ಷ ಬೆಳೆದ ಬೆಳೆ ಮುಂದಿನ ವರ್ಷಗಳಲ್ಲಿಯೂ ಕೂಡ ಬಿತ್ತನೆಯ ಬೀಜ. ಬಿತ್ತನೆ ಬೀಜ ಬೇಕಲ್ಲ. ಆದ್ದರಿಂದ ಈ ಹಂತದಲ್ಲಿ ಯು ಮಸ್ಟ್ ಬಿ ವೆರಿ ವೆರಿ ಸಿನ್ಸಿಯರ್ ಅಲರ್ಟ್ ಅಂಡ್ ಯು ಮಸ್ಟ್ ಬಿ ವೆರಿ ಮಚ್ ಡಿಸಿಪ್ಲಿನ್ ಟು ಮೇಕ್ ದಿ ಬೆಸ್ಟ್ ಯೂಸ್ ಆಫ್ ಯುವರ್ ಟೈಮ್ ಅಂಡ್ ಎನರ್ಜಿ. ಒಂದು ಮಾತಿದೆ, ಬಹಳ ಒಳ್ಳೆ ಮಾತಿದು, ಅವರ್ ಏಮ್
is not to see what lies dimly at a distance, but to do what lies clearly at hand. Nale yenagutte munde yenagutte anta bhaya padabedi. Take care of today, it will take care of tomorrow, because today is the result of yesterday. Be careful, be very much alert today. Vivekananda heltare, character is the greatest energy. Character energy is the mother of all other energies. Albert Einstein heltane, aashcharya agutte maatu, Einstein heltane, more than a life of success, I respect a life of values. Mundvarsi heltane, jana heltare, buddhivantaru matra shreshtha vijnanigalu agabahudu yendu, adare nanu helutene, charitryavantaru matra ಶ್ರೇಷ್ಠ ವಿಜ್ಞಾನಿಗಳು ಆಗಬಲ್ಲರು. ಏನು ಅದ್ಭುತವಾದ ಮಾತು, ಏನು ಅದ್ಭುತವಾದ ಮಾತು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಜೀವನ ಚಾರಿತ್ರ ನಿರ್ಮಾಣದ ಕಡೆಗೆ ಇರಲಿ. ಕಡೆ ಮಾತು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಕೇಳಿಸ್ಕೊಳ್ಳಿ, ನೆವರ್ ಡೆವಲಪ್ ನೆಗೆಟಿವಿಟಿ ಆರ್ ಪೆಸಿಮಿಸ್ಟ್ ಆಟಿಟ್ಯೂಡ್ ಇನ್ ಯುವರ್ ಲೈಫ್. ನಕಾರಾತ್ಮಕವಾದ ಧೋರಣೆಯನ್ನು ಎಂದೂ ಬೆಳೆಸ್ಕೊಳ್ಬೇಡಿ. ನಕಾರಾತ್ಮಕ ಧೋರಣೆ ಅಂತಂದ್ರೆ ಏನು ಗೊತ್ತಾ, ಸೆಲ್ಫ್ ಸೆಂಟರ್ಡ್ನೆಸ್ಗೆ ಅದು ಒತ್ತು ಕೊಡುತ್ತೆ. ಉತ್ತಮವಾದ ವಿಷಯಗಳ ಬಗ್ಗೆ ಆಸಕ್ತಿ ಬಾರದಂತೆ ಮಾಡುತ್ತೆ. ಸ್ವಾರ್ಥಿ ಆಗ್ತಾನೆ ಮನುಷ್ಯ. ಯಾವಾಗ ಮನುಷ್ಯ ಸ್ವಾರ್ಥಿ ಆಗ್ತಾನೋ ಸಮಾಜದ ವಿಷಯದಲ್ಲಿ ಅವನು ನಿಷ್ಕ್ರಿಯನಾಗ್ತಾನೆ. ಅಷ್ಟೇ ಅಲ್ಲ, ವಿಪರೀತವಾದ ಸ್ವಾರ್ಥದಿಂದ ಮನುಷ್ಯನ ಜೀವನ ವಕ್ರವಾಗುತ್ತೆ. ಸ್ವಾರ್ಥತೆ, ವ್ಯಕ್ತಿತ್ವದಲ್ಲಿ ವಕ್ರತೆ ಅಲ್ಟಿಮೇಟ್ಲಿ ಜೀವನದಲ್ಲಿ ಭಯವನ್ನು ಉಂಟು ಮಾಡುತ್ತೆ. ಯಾವಾಗ ನನ್ನ ವ್ಯಕ್ತಿತ್ವ ವಕ್ರವಾಗಿದೆಯೋ, ಯಾವಾಗ ನನ್ನ ಇಂಟೆನ್ಷನ್ಸ್ ಸೆಲ್ಫ್ ಸೆಂಟರ್ಡ್ ಆಗಿದೆಯೋ, ನಾನು ಭಯದಲ್ಲಿ ಬದುಕ್ತೇನೋ, ಆಗ ನಾನು ಯಾರನ್ನೂ ನಂಬೋದಿಲ್ಲ, ಕಡೆಗೆ ನನ್ನನ್ನೂ ನಾನು ನಂಬೋದಿಲ್ಲ. ಅಲ್ಟಿಮೇಟ್ಲಿ ಇಟ್ ರಿಸಲ್ಟ್ಸ್ ಇನ್ ಸೂಯಿಸೈಡ್. ಸೂಯಿಸೈಡ್ ಈಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಟು ಎ ಟೆಂಪರರಿ ಪ್ರಾಬ್ಲಮ್. ಆದ್ದರಿಂದ ಹೊರಗಡೆ ಅತ್ಯುತ್ತಮವಾದ ಪುಸ್ತಕಗಳಿದೆ. ಕಾರ್ಯಕ್ರಮ ಆದಮೇಲೆ ಪ್ರತಿಯೊಬ್ಬರೂ ಒಂದು ಚಿಕ್ಕ ಪುಸ್ತಕವನ್ನಾದರೂ ಕೊಂಡ್ಕೋಬೇಕು. ನಾನೇ ಬುಕ್ ಸ್ಟಾಲಲ್ಲಿ ಕೂತ್ಕೊಳ್ತೇನೆ, ನಿಮಗೆ ಯಾವ ಬುಕ್ ಬೇಕೋ ನಾನು ಸಜೆಸ್ಟ್ ಮಾಡ್ತೇನೆ. ಪ್ಲೀಸ್ ಗೆಟ್ ದಿ ಗೈಡೆನ್ಸ್ ಆಫ್ ಅವರ್ ಸ್ವಾಮೀಸ್. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ, ಈ ವಿಚಾರಗಳನ್ನು ನೆನಪಿಟ್ಕೊಳ್ಳಿ, ಎಲ್ಲ ಉಪನ್ಯಾಸಗಳನ್ನು ಶ್ರದ್ಧೆಯಿಂದ ಕೇಳಿ, ಪುಸ್ತಕ ಕೊಂಡ್ಕೊಳ್ಳಿ. ಒಂದು ಧನ್ಯತೆಯಿಂದ ನೀವು ಈ ಕಾರ್ಯಕ್ರಮದಿಂದ ಮನೆಗೆ ನಿರ್ಗಮಿಸಿದಾಗ ನಿಮಗೆ ಅನಿಸ್ಬೇಕು, ಇವತ್ತು ಒಂದು ಒಳ್ಳೆ ವಿಷಯ ಕೇಳಿದ್ವಿ, ಒಳ್ಳೆ ವಾತಾವರಣದಲ್ಲಿ ಇದ್ವಿ ಅಂತ. ಅಂತಹ ವಾತಾವರಣಕ್ಕೆ ನೀವು ವಿಧೇಯರಾಗಿ ಇರಬೇಕಾದ್ದು ಕೂಡ ನಿಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.